ಸಂಸ್ಥೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುತ್ತಾ ಇರುವ ವ್ಯಕ್ತಿಗಳ ವಿರುದ್ಧ ಹಾಗೂ ಪೂರ್ವ ಯೋಜಿತ ಪ್ರತಿಭಟನೆ ಮಾಡುತ್ತಾ ಇರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಗುರುವಾರ ಬಿಜೆಪಿ ಕಾರ್ಯಕರ್ತರು ಚಿನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ರವಾನಿಸಿದ್ದಾರೆ. ಮೂಡಾ ಹಗರಣದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಖಾಸಗಿ ವ್ಯಕ್ತಿಗಳು ಮಾಡಿರುವ ಆರೋಪಗಳ ಬಗ್ಗೆ ತನಿಖೆಗೆ ಅನುಮತಿ ನೀಡಿದ ಕೂಡಲೇ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಬೆಂಬಲಿಗರು ಅವಹೇಳನಕಾರಿ ಹೇಳಿಕೆ ಕೊಡುತ್ತಿದ್ದಾರೆ. ಅಂತವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆಗೆ ಕಾರಣರಾದ ಹಾಗೂ ಮೂಡಾದ ನಿವೇಶನವನ್ನು ತಮ್ಮ ಪತ್ನಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿಸಿಕೊಳ್ಳುವ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರು ಈಗ ಶೋಷಿತ ವರ್ಗಕ್ಕೆ ಸೇರಿದ ರಾಜ್ಯಪಾಲರ ಮೇಲೆ ಮುಗಿಬಿದ್ದಿರುವುದು ಕಾಂಗ್ರೆಸ್ ಶೋಷಿತ ಸಮುದಾಯದ ವಿರೋಧಿ ಪ್ರವೃತ್ತಿಯಾಗಿದೆ ಎಂದು ದೂರಿದ್ದಾರೆ. ಮೊನ್ನೆ ಮೊನ್ನೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕಂದ್ರೆ ಉಲ್ಟಾ ಚೂರು ಕೊತ್ವಾಲ್ಕು ದಾಟೆ ಅಂತ ಹುಡುಗರ ನೀವು ಮಾಡೋದು ಮತ್ತು ರಾಜ್ಯಪಾಲರ ನೀವು ಬಯೋದು ಅಂದ್ರೆ ಆಕ್ಷನ್ ತಗೋಬಾರ್ದು ಅಂತ ನಿಮ್ ಪ್ಲಾನ್ ಆಗಿದೆ ಬರೋರ ಸಂವಿಧಾನದಲ್ಲಿ ಏನೇನು ಪರಿಸ್ಥಿತಿ ನೋಡಿದ್ರು ನೀವು ಖಂಡಿತವಾಗಿ ಇವತ್ತು ನೀವು ರಾಜೀನಾಮೆ ಕೊಟ್ಟರೆ ಒಳ್ಳೆ ನಿಮ್ಗೆ ಗೊತ್ತದ ಇವತ್ತು ನಾಳೆ ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯ ಹೋಗದ ತುಂಬ ಜಗದ ಕೆಲಸ ಮಾಡುತ್ತೆ ಇಡೀ ರಾಜ್ಯದಲ್ಲಿ ಪ್ಲಾನ್ ಸರಳವಾಗಿ ಬಂದು ನೀವು ರಾಜೀನಾಮೆ ಕೊಡಬೇಕು. ಇಲ್ಲಾಂದ್ರೆ ಅವರು ವಿಶ್ವದಲ್ಲ ಏನು ಹೇಗೆ ಬರ್ತದೆ ಅಂತ ಹೇಗೆ ಕೊಡೋದು ಎಲ್ಲರೂ ಬಾಂಗ್ಲಾದೇಶ್ ಹಿಂದೂ ಬಹಳ ಒಳ್ಳೆ ಯಾಕಂದ್ರೆ ಬಾಂಗ್ಲಾದೇಶ ಅಧ್ಯಕ್ಷದಲ್ಲ ಯಾರು ಶೇಖ್ ಹಸೀನಾ ಅವರು ಅಲ್ಲಿನ ಸಮಸ್ಯೆ ನೋಡ್ಕೊಂಡು ನಮ್ಮ ದೇಶನಾಗ ಕೊಟ್ಟರು ನಮ್ಮ ಕಡೆ ಬಂದು ಆಶ್ರಯ ತಗೊಂಡ್ರು ಮತ್ತು ಅವ್ರು ಹೇಳ್ತಾರೆ ಹಂಗೆ ಸಮಸ್ಯೆ ಇದೇ ಮಾಡ್ತೇವೆ. ನೀವು ರಾಷ್ಟ್ರಪತಿ ನೀವು ಪಾಕಿಸ್ತಾನ ಬಗ್ಗೆ ಭಾರತ ಬಾಂಗ್ಲಾದೇಶ್ ಬಗ್ಗೆ ಮಾಡಿ ಯಾರ್ಯಾರು ಬಿಡ್ತಾರೆ ನೀವು ಹೋಗ್ಬಿಟ್ಟಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಹಂಗ ಅವರು ಹೋಗ್ಬೇಕು ದೇಶ ಕೆಲಸ ಮಾಡಿ ನಾವೆಲ್ಲಿ ಬಿಡ್ತೇವೆ ಜನರು ಬಿಡ್ತಾರಂತೆ ಯಾರು ಬಿಡುದಿಲ್ಲ. ಇನ್ನು ಪ್ರತಿಭಟನೆಯಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಅನಿಲ್ ಬೆನಕೆ, ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ನಗದ ಘಟಕದ ಅಧ್ಯಕ್ಷ ಗೀತಾ ಸುತಾರ್, ಮಾಜಿ ಶಾಸಕರು ಆದ ಸಂಜಯ್ ಪಾಟೀಲ್, ಡಾಕ್ಟರ್ ವಿಐ ಪಾಟೀಲ್, ಬಿಜೆಪಿ ಮುಖಂಡರು ಆದ ಮುರುಗೇಂದ್ರ ಗೌಡ ಪಾಟೀಲ್, ಲೀನಾ ಟೋಪನವರು ಸೇರಿ ಇನ್ನಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.